ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಮ್ ಆರ್ ಡಿ ಲಾಫ್ಟ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಐಟಮ್ನ ಪಾರಳಗೆ ಕೊಡೋ ಮಿಕ್ಸಲ್ಲಿ ಆ್ಯಡ್ ಮಾಡಬೇಕು ಅದು ಯಾವ ಐಟಮು ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ ಈಗ ಅದಕ್ಕಿಂತ ಮುಂಚೆ ನನ್ನ ಲಾಫ್ಟ್ನ ತೋರಿಸ್ಬಿಡ್ತೀನಿ ಬರ್ಡ್ಸ್ ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದಾವೆ ಇನ್ನು ಹೊರಗಡೆ ಬಿಟ್ಟಿಲ್ಲ ಈಗ ಜಸ್ಟ್ ಬಿಸಿಲು ಕೂಡ ಬಂದಿದೆ ನಾನು ನಿಮಗೆ ಈ ಐಟಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟು ಆಮೇಲೆ ಬರ್ಡ್ಸ್ನ ಹೊರಗಡೆ ಬಿಡ್ತೀನಿ ಬನ್ನಿ ಆ ಮಿಕ್ಸಿಗೆ ಬೇಕಾಗಿರೋ ಐಟಮ್ಸ್ ಏನಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಪಾರವಾಳ ಕಾಳಲ್ಲಿ ಮಿಕ್ಸ್ ಮಾಡೋಕ್ಕೆ ಏನು ಬೇಕು ಅಂದರೆ ಮೇನ್ಲಿ ಬೀಟ್ರೂಟ್ ಬೇಕು ಈ ಬೀಟ್ರೂಟ್ನ ನಾನು ಕಾಳಲ್ಲಿ ಮಿಕ್ಸ್ ಮಾಡಿ ಪಾರಳಗೆ ಕೊಡ್ತೀನಿ ಅದು ಹೆಂಗೆ ಕೊಡಬೇಕು ಹೇಗೆ ಕೊಡಬೇಕು ಅಂತ ನಿಮಗೆ ಹೇಳ್ತೀನಿ ಈ ಬೀಟ್ರೂಟ್ ಕೊಡೋದ್ರಿಂದ ಬರ್ಡ್ಸಿಗೆ ಭಾಳ ಅಡ್ವಾಂಟೇಜ್ ಇದೆ ಅದು ಏನು ಅಡ್ವಾಂಟೇಜು ಹೇಗೆ ಕೊಡಬೇಕು ಇದರಿಂದ ಏನು ಕೆಲಸ ಆಗುತ್ತೆ ಅಂತ ಪ್ರತಿಯೊಂದು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಬನ್ನಿ ಇದು ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ ಫಸ್ಟ್ ಇದನ್ನ ಬೀಟ್ರೂಟ್ನ ಸ್ಕಿನ್ ಔಟ್ ಮಾಡಿಬಿಡಿ ಎಲ್ಲ ನೀಟಾಗಿ ಆಮೇಲೆ ತಳ್ಳಗ ಸ್ಲೈಸಸ್ಸಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಜಸ್ಟ್ ನೀವು ಮಿಕ್ಸಿಯಲ್ಲಿ ನೈಸಲ್ಲಿ ಗ್ರೈಂಡ್ ಮಾಡಬೇಕು ಮಾಡಿದ ನಂತರ ಬೀಟ್ರೂಟು ಪೂರ್ತಿ ನೈಸ್ ಆಗುತ್ತೆ ಅದನ್ನ ಡೈರೆಕ್ಟಾಗಿ ನೀವು ಕಾಳಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಶೇಕ್ ಮಾಡಿ ಡೈರೆಕ್ಟಾಗಿ ಬರ್ಡ್ಸಿಗೆ ಕೊಟ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಬೀಟ್ರೂಟ್ನ ನೈಸಾಗಿ ಸ್ಕಿನ್ ಔಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನೋಡಿಬಿಡಿ ನೀಟಾಗಿ ಸ್ಕಿನ್ ಔಟ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಈ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಚಾಕುವಿಂದ ನಮಗೆ ಇಷ್ಟು ಕ್ವಾಂಟಿಟಿಯಾಗಿ ಬೇಕಾಗಿಲ್ಲ ಜಸ್ಟ್ ಇದರಲ್ಲಿ ಒಂದು ಪೀಸ್ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ನಾನು ಈಗ ಜಸ್ಟ್ ಸಣ್ಣ ಪೀಸ್ ತಗೊಂಡಿದ್ದೀನಿ ಇದನ್ನ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕೊಂಬಿಡ್ತೀನಿ ಬರ್ಡ್ಸ್ ನಿಮ್ಮ ಹತ್ರ ಒಂದು 5 to 10 ಬರ್ಡ್ಸ್ ಇದ್ದರೆ ಒಂದು ಪೀಸ್ ಸಾಕು ಹತ್ತಕ್ಕಿಂತ ಜಾಸ್ತಿ ಬರ್ಡ್ಸ್ ಇದ್ದರೆ 2 ಸ್ಲೈಸಸ್ ತಗೊಳ್ಳಿ ಸಣ್ಣ ಸಣ್ಣ ಪೀಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಇದನ್ನ ಬೀಟ್ರೂಟ್ನ ಈ ಸ್ಲೈಸಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕೊಂಬಿಟ್ಟಿದ್ದೀನಿ ಇದನ್ನ ಜಸ್ಟ್ ಗ್ರೈಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಹೇಗೆಂತ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ನ ಪೂರ್ತಿ ನೈಸಲ್ಲಿ ಮಾಡ್ಕೊಂಬಿಟ್ರೆ ಕಾಳಲ್ಲಿ ಈಸಿಯಾಗಿ ಮಿಕ್ಸ್ ಆಗುತ್ತೆ ಇದು ಅದಕ್ಕೆ ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಫುಡ್ಡಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನನ್ನ ಬರ್ಡ್ಸ್ನ ಹೊರಗೆ ಬಿಡೋಣ ಬನ್ನಿ ಫ್ರೆಂಡ್ಸ್ ಈಗ ಬರ್ಡ್ಸ್ನ ಹೊರಗಡೆ ಬಿಡೋಣ ಬನ್ನಿ ಇವತ್ತು ಅರ್ಲಿ ಮಾರ್ನಿಂಗ್ ಭಾಳ ಬಿಸಿಲು ಬಂದಿದೆ ಬರ್ಡ್ಸ್ನ ಹೊರಗಡೆ ಬಿಟ್ಟಾಗ ಸ್ವಲ್ಪ ಲಾಫ್ ಕೂಡ ಕ್ಲೀನ್ ಮಾಡ್ಕೋಬೋದು ಇವಕ್ಕೂ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತಲ್ಲ ಕ್ಲೈಮೇಟ್ ಇವತ್ತು ಭಾಳ ಕ್ಲಿಯರಾಗಿದೆ ಬರ್ಡ್ಸ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾವೆ
ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ನಾನು ಬಟ್ಲದಲ್ಲಿ ಸೆಪರೇಟ್ ಆಗಿ ಕಾಳನ್ನು ತಕ್ಕೊಂಡಿದ್ದೀನಿ ಎಲ್ಲಾ ಕಾಳನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಿಮಗೆ ಮೇಲೆ ಬರ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಕಾಳು ನಾನು ಫುಡ್ ಮಿಕ್ಸ್ ಮಾಡ್ತೀನಿ ಅಂತ ಫ್ರೆಂಡ್ಸ್ ನನ್ನ ಚಾನೆಲ್ ಅಲ್ಲಿ ನೀವು ನೋಡಿದರೆ ಸ್ಟಾರ್ಟಿಂಗ್ ಅಲ್ಲಿ ನಂದು ಒಂದು ವಿಡಿಯೋ ಸಿಗುತ್ತೆ ಫುಡ್ ಮಿಕ್ಸ್ ಯಾವ ತರ ಮಾಡಬೇಕು ಅಂತ ಯಾವ ಯಾವ ಐಟಂ ನ ನಾನು ಪಾರೊಳಗೆ ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ರೆಡಿ ಇರೋ ಕಾಳನ್ನು ನೀವು ಒಂದು ಪಟ್ಲದಲ್ಲಿ ಇಲ್ಲಂದ್ರೆ ಯಾದನ ಜಗ್ಗಲಿ ಹಾಕೋಬಿಡಿ ಮಿಕ್ಸ್ ಮಾಡೋಕೆ ಈಜಿ ಆಗಿರುತ್ತೆ ನಾನು ಸದ್ಯಕ್ಕೆ ಒಂದು ಕಾಳು ಹಾಕೋ ಬಾಕ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕಾಳು ಹಾಕ್ಬಿಡ್ತೀನಿ ಈಗ ಈ ಬೀಟ್ರೂಟ್ನ ನೀವು ತಕ್ಕೊಂಡು ಡೈರೆಕ್ಟ್ ಕಾಳಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಾನು ಮಿಕ್ಸಲ್ಲಿ ಇರೋ ಬೀಟ್ರೂಟ್ನ ಡೈರೆಕ್ಟಾಗಿ ಕಾಳಲ್ಲಿ ಮಿಕ್ಸ್ ಮಾಡಿ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಈ ಬಾಕ್ಸಲ್ಲೇ ನಾನು ಬೀಟ್ರೂಟ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೀವು ನೋಡ್ಬೋದು ಎಲ್ಲ ಕಾಳಿಗೆ ಹತ್ಕೊಂಡಿದೆ ಬೀಟ್ರೂಟು ಫ್ರೆಂಡ್ಸ್ ಬರ್ಡ್ಸ್ನ ಹೊರಗೆ ಬಿಟ್ಟಿನಿ ಈಗ ಜಸ್ಟ್ ಲ್ಯಾಂಡ್ ಆದವು ನೀರನ್ನ ನೋಡಿದ ಕೂಡಲೇ ಸ್ನಾನ ಮಾಡೋಕ್ಕೆ ಟಬ್ಬಲ್ಲಿ ಎದುರ್ತವೆ ಎಲ್ಲವೂ ಪಾರೊಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾವೆ ನೀರಲ್ಲಿ ಆಟ ಆಡೋಕ್ಕೆ ಫ್ರೆಂಡ್ಸ್ ಈಗ ನಾನು ಲಾಫ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿದ ನಂತರ ನಿಮಗೆ ಆ ಫುಡ್ ಮಿಕ್ಸ್ನ ಪಾರೊಳಗೆ ಹಾಕ್ತೀನಿ ನೀವು ವೇಟ್ ಮಾಡಲೇಬೇಕು ಯಾಕಂದರೆ ಆ ಮಿಕ್ಸ್ ಮಾಡೋದ್ರಿಂದ ಪಾರೊಳಗೆ ಏನು ಅಡ್ವಾಂಟೇಜ್ ಆ ಫುಡ್ಡಿಂದ ಏನು ಸಿಗುತ್ತೆ ಅಂತ ನಿಮಗೆ ಬ್ರೀಫಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನಾನು ಲಾಫ್ಟ್ನ ಕ್ಲೀನ್ ಮಾಡೋ ಟೈಮಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ನಂದು ಬೆಸ್ಟ್ ಬ್ರೀಡರ್ದು ಮರಿ ಬಂದಿದೆ ಒಂದು ಅದು ಜಸ್ಟ್ ಇಲ್ಲಿ ತತ್ತಿ ಸಿಪ್ಪೆ ಎಲ್ಲ ಕಳ ಬಿದ್ದಿತ್ತು ಹಾಗಾಗಿ ಡೌಟ್ ಬಂತು ನನಗೆ ಅದಕ್ಕೆ ಇದ್ರದ್ದು ಮಾತ್ರ ಕ್ಲೀನ್ ಮಾಡಿಲ್ಲ ನಾನು ಈಗ ಜಸ್ಟ್ ಕನ್ಫರ್ಮ್ ಆಯಿತು ನನಗೆ ಬೆಸ್ಟ್ ಬ್ರೀಡರ್ದು ಮೂರನೇ ಜೋಡಿ ಮರಿ ಇದು ಕೇರ್ಫುಲ್ ಆಗಿ ತೆಗಿಬೇಕು ಮರಿಗೆ ಯಾವ ಥರ ಡಿಸ್ಟರ್ಬ್ ಆಗಬಾರ್ದು ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಬರ್ಡ್ ಇನ್ನೊಂದು ತತ್ತಿ ಕೂಡ ಕುಕ್ಕಿದೆ ಅನ್ಸಿದ ಮಟ್ಟಿಗೆ ನಾಳೆ ಬೆಳಿಗ್ಗೆಲ್ಲ ಮರಿ ಬರ್ಬೋದು ಅದು ಕೂಡ ವೇಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಸದ್ಯಕ್ಕೆ ಈ ಮರಿ ನೋಡೋಕ್ಕೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಡೇ ಒನ್ನಿಂದ ಮರಿ ಇದು ಇವತ್ತು ಬೆಳಿಗ್ಗೆ ಜಸ್ಟ್ ಬಂದಿದೆ ಅನಿಸುತ್ತೆ ಬನ್ನಿ ಅದರ ತಾಯಿನ ಬಿಟ್ಬಿಡೋಣ ಇದಕ್ಕೆ ಫ್ರೆಂಡ್ಸ್ ಎಲ್ಲ ಬರ್ಡ್ಸ್ನ ಒಳಗಡೆ ಹಾಕಿದ್ದೀನಿ ಈಗ ಭಾಳ ಹೊತ್ತಾದ್ಮೇಲೆ ಒಳಗಡೆ ಬಂದಿದ್ದಾವೆ ಬರ್ಡ್ಸ್ ನೀವು ನೋಡ್ಬೋದು ಪಾರಾಳ ಇನ್ನ ಕಾಳು ತಿಂದಿಲ್ಲ ನಾನು ಹೊರಗಡೆ ಹೋದ ನಂತರ ಇವು ಕಾಳನ್ನು ತಿಂತವೆ ನಿಮಗೆ ಹೇಳಬೇಕು ಕಾಳಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಭಾಳ ಅಡ್ವಾಂಟೇಜ್ ಇದೆ ಫ್ರೆಂಡ್ಸ್ ನೀವು ಕೇಳಿರ್ತೀರಿ ಬೀಟ್ರೂಟ್ ತಿಂದರೆ ಮನುಷ್ಯರಿಗೆ ಭಾಳ ಬ್ಲಡ್ ಆಗುತ್ತೆ ಮತ್ತು ವೇಟ್ ಇರೋರು ವೇಟ್ ಕಡಿಮೆ ಮಾಡ್ಕೋಬೋದು ಬೀಟ್ರೂಟ್ ತಿನ್ನೋದ್ರಿಂದ ಅದೇ ನಾವು ಬರ್ಡ್ಸಿಗೆ ಈ ಬೀಟ್ರೂಟ್ ಮಿಕ್ಸ್ ಮಾಡಿರೋ ಫುಡ್ ಕೊಟ್ಟರೆ ಅವಕ್ಕೆ ಬ್ಲಡ್ ಆಗುತ್ತೆ
ಮತ್ತು ಈ ಬೀಟ್ರೂಟ್ರಿಂದ ಭಾಳ ನ್ಯೂಟ್ರಿಯೆಂಟ್ ಸಿಗುತ್ತೆ, ಅವಕ್ಕೆ ಬಾಡಿ ಬೂಸ್ಟಪ್ ಆಗುತ್ತೆ. ಎಕ್ಸ್ಪೆಷಲಿ ರೇಸಿಂಗ್ ಸೀಸನಲ್ಲಿ ಇದು ಬೀಟ್ರೂಟ್ ತಿನ್ನಿಸ್ತಾರೆ. ಬೀಟ್ರೂಟ್ ತಿನ್ನಿಸೋದ್ರಿಂದ ಬರ್ಡ್ಸಿಗೆ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಅದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಕ್ಸ್ಪೆಷಲಿ ಬ್ರೈನ್ ಶಾರ್ಪ್ ಆಗುತ್ತೆ, ಬಾಡಿಯಲ್ಲಿ ಇರೋ ವೈರಸ್ ಎಲ್ಲ ಸಾಯುತ್ತೆ. ಫ್ರೆಂಡ್ಸ್, ನೀವು ಇದೇ ಫುಡ್ಡನ್ನ ಮರಿಗೆ ಕೊಟ್ಟಾಗ ಮರಿಗಳು ಭಾಳ ಶಾರ್ಪ್ ಆಗ್ತವೆ. ರೇಸಿಂಗ್ ಸೀಸನ್ ಬರೋಷ್ಟಿಗೆಲ್ಲ ಬರ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತವೆ. ಇನ್ನರ್ ಹೆಲ್ತ್ ಭಾಳ ಚೆನ್ನಾಗಿರುತ್ತೆ, ಇವಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೀಟ್ರೂಟ್ ಕೊಡೋದ್ರಿಂದ ಬರ್ಡ್ಸಿಗೆ ಭಾಳ ಅಡ್ವಾಂಟೇಜ್ ಇದೆ. ಫ್ರೆಂಡ್ಸ್, ನಾನು ಹೇಳಿದ್ದು ಸ್ವಲ್ಪನೇ, ಆದರೆ ಇವು ಫೀಡ್ ಬರ್ಡ್ ಹೊಟ್ಟೆಲಿ ಹೋದ ನಂತರ ಬರ್ಡಿಗೆ ಭಾಳಷ್ಟು ಕೆಲಸ ಮಾಡುತ್ತೆ. ಬರ್ಡ್ಸ್ ಈಗ ತಿನ್ನೋ ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.